ಯು ಹೋಪ್ ಟಿವಿ ಯು ವಿತ್ ಗಾನ್ ಮಾರನಾಥ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಕರ್ತನಾದ ಕ್ರಿಸ್ತನ ಹೆಸರಿನಲ್ಲಿ ಆಹ್ವಾನಿಸ್ತೇನೆ ಈ ದಿವಸಗಳಲ್ಲಿ ನಾವು ನಾನಾ ಥರವಾದಂಥ ಸನ್ನಿವೇಶಗಳಲ್ಲಿ ದಾಟಿ ಹೋಗ್ತಾ ಇರುವುದಾದರೂ ದೇವರೆಷ್ಟು ನಂಬಿಗ್ರಸ್ತನು ಮತ್ತು ತನ್ನ ಕೃಪಾಪೂರ್ಣನಾಗಿದ್ದಾನೆ ನಮ್ಮನ್ನೆಲ್ಲ ಕೇಳಿನಿಂದ ಮಾತ್ರವಲ್ಲ ಈ ಕೊರೋನಾ ವೈರಸ್ಸಿಂದಲೂ ನಾನಾ ಸನ್ನಿವೇಶಗಳು ಎದುರಿಸ್ತಿದ್ದೇವೆ ಲೋಕದಲ್ಲಿ ಆದರೂ ದೇವರು ನಮ್ಮನ್ನು ತನ್ನ ಕೃಪೆಯಲ್ಲಿ ಬಲಪಡಿಸಿ ನಡೆಸ್ತಾ ಬಂದಿದ್ದಾನೆ ಕಳೆದ ವಾರಗಳಲ್ಲಿ ನಾವು ಆಲೋಚಿಸ್ತಾ ಬಂದಂಥ ಪ್ರಾಮುಖ್ಯವಾದಂಥ ವಿಷಯಕ್ಕೆ ಬರೋಣ ನಾವು ಈಗಾಗಲೇ ನಿಮಗೆ ಅನೇಕ ರೀತಿಯಲ್ಲಿ ಕಳೆದ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಬಂದ ಹಾಗೆ ಒಂದು ವ್ಯೂಹನ ಪತ್ರಿಕೆಯನ್ನು ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ ಈ ಪ್ರಸ್ತುತ ದಿನಗಳಲ್ಲಿ ಯಾಕೆ ಈ ಒಂದು ಪತ್ರಿಕೆಯನ್ನು ತೆಗೆದುಕೊಂಡಿದ್ದೇನೆ ಎಂಬುದಾಗಿ ಹೇಳುವುದಾದರೆ ಈ ಯೋಹಾನ ಪತ್ರಿಕೆಯನ್ನು ನಾವು ಧ್ಯಾನಿಸುವಾಗ ಇದರಲ್ಲಿ ಅನೇಕ ಆತ್ಮಿಕ ಸತ್ಯಗಳನ್ನು ಅಪೋಸ್ನ ಅಂತ ಯೋಹಾನನ್ನು ತಿಳಿಸ್ತಾ ಬಂದಿದ್ದಾನೆ ಇದು ದೇವರ ಮಕ್ಕಳಿಗೂ ಮತ್ತು ದೇವರ ಅನ್ಯಾಯತೆಯಲ್ಲಿ ಹೇಗೆ ಜೀವಿಸಬೇಕೆಂಬಂಥ ಒಂದು ಸಂಬಂಧದಲ್ಲಿ ಇಲ್ಲಿ ಪ್ರಾಮುಖ್ಯವಾಗಿ ನಾವು ಅನ್ಯ ಅಧ್ಯಾಯವನ್ನು ಧ್ಯಾನ ಮಾಡ್ತಾ ಬಂದಿದ್ದೇವೆ ಏನಂತ ಹೇಳಿದ್ರೆ ದೇವರು ಬೆಳಕಾಗಿದ್ದಾನೆ ದೇವರ ಒಂದು ಗುಣಲಕ್ಷಣ ಬಗ್ಗೆ ಹೇಳ್ತಿದ್ದಾನೆ ಅಂದರೆ ಕತ್ತಲೆಯಲ್ಲಿದ್ದಂಥ ನಮ್ಮ ಜೀವಿತ ಏಸು ಕ್ರಿಸ್ತನ ಬೆಳಗ್ಗೆ ಬಂದಾಗ ನನ್ನ ಜೀವಿತ ಬದಲಾಯಿತು ಕತ್ತಲೆ ಹೊರಟು ಹೋಯಿತು ಬೆಳಕು ಬಂದು ಪ್ರವೇಶವಾಯಿತು ಬೆಳಕಿನಲ್ಲಿ ನಾವು ಇರುವಂಥ ಸಮಯದಲ್ಲಿ ನಾವು ದೇವರ ಅನ್ಯೂನತೆ ಬೆಳಕು ಅಂದರೆ ದೇವರ ಬೆಳಕು ನನ್ನನ್ನು ದೇವರ ಅನ್ಯೂನತೆಗೆ ನಡೆಸುವಂಥದ್ದಾಗಿದೆ ಎಂಬುದಾಗಿ ನೋಡ್ತೇವೆ ನಾವು ದೇವರ ಅನ್ಯಾಯತೆಯಲ್ಲಿ ಬರಬೇಕಾದರೆ ಯಾವುದೇ ಪಾಪವನ್ನು ಮಾಡಿದರೂ ನಾವು ಏನಂತ ಹೇಳಿದ್ರೆ ದೇವರ ವಾಕ್ಯ ಹೇಳ್ತದೆ ಕ್ರಿಸ್ತನ ರಕ್ತ ನಮ್ಮನ್ನು ಶುದ್ಧಿ ಮಾಡ್ತದೆ ಅಂದರೆ ದೇವರ ಒಂದು ಸ್ಪಷ್ಟವಾದ ತಿಳುವಳಿಕೆ ನಾವು ಇದರಲ್ಲಿ ವಾಕ್ಯಗಳಿಂದ ಅಭ್ಯಾಸ ಮಾಡ್ತಿರುವಾಗ ಇಲ್ಲಿ ಯೋಹಾನ ತನ್ನ ಅನುಭವವನ್ನು ತಿಳಿಸಿ ನಮ್ಮನ್ನು ಸತ್ಯದ ಮಾರ್ಗದಲ್ಲಿ ನಡೆಸಬೇಕೆನ್ನುವಂಥದ್ದು ಆತನ ಉದ್ದೇಶವಾಗಿದೆ ಅಂದರೆ ದೇವರ ಮಕ್ಕಳು ಸತ್ಯದಲ್ಲಿ ದೃಢವಾಗಿ ನಿಲ್ಲಬೇಕು ಆತನ ಅನ್ಯೋಯ್ಯತೆಯಲ್ಲಿ ಜೀವಿಸಬೇಕು ಇದು ಅವನಿರುವಂಥ ಸಂಗತಿ ಮಾತ್ರವಲ್ಲ ನಾವು ಬೆಳಕು ಜನರ ಮೇಲೆ ಪ್ರಕಾಶಿಸಬೇಕು ಈ ಆಲೋಚನೆ ದೃಷ್ಟಿ ಇಟ್ಟುಕೊಂಡಂಥವನಾಗಿ ಈ ಮೊದಲನೆಯ ಪತ್ರಿಕೆಯಲ್ಲಿ ಪ್ರತಿ ಸಂಗತಿಗಳನ್ನು ಅಲ್ಲಿ ಸೂಕ್ಷ್ಮವಾಗಿ ತಿಳಿಯಪಡಿಸ್ತಿದ್ದಾನೆ ಇವತ್ತು ಕರ್ತನ ಕೃಪೆಯಿಂದಾಗಿ ನಾವು ಎರಡನೇ ಅಧ್ಯಾಯಕ್ಕೆನ ಬರೋಣ ಎರಡನೇ ಅಧ್ಯಾಯದಲ್ಲಿ ಇರ್ತಕ್ಕಂಥ ಎರಡು ವಚನಗಳನ್ನು ಈ ಸಮಯದಲ್ಲಿ ನಿಮ್ಮ ಮುಂದೆ ಓದ ಓದಲು ಇಷ್ಟಪಡುತ್ತೇನೆ ಸತ್ಯವೇ ಇರ್ತಕ್ಕಂಥ ದಯಮಾಡಿ ನಾನು ನೋಡಬೇಕೆಂಬುದಾಗಿ ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ತೇನೆ ಫಸ್ಟ್ ಜಾನ್ ಸೆಕೆಂಡ್ ಚಾಪ್ಟರ್ ವರ್ಸಸ್ ಫ್ರಮ್ ಒನ್ ಟು ಟೂ ಈ ರೀತಿ ಉಂಟು ನನ್ನ ಪ್ರಿಯರಾದ ಮಕ್ಕಳೇ ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನೆಂಬ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ ಆತನು ನಮ್ಮ ಪಾಪಗಳನ್ನು ನಿವಾರಣ ಮಾಡುವ ಯಜ್ಞವಾಗಿದ್ದಾನೆ ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡ್ತಾನೆ ಈ ವಾಕ್ಯಗಳು ದೇವರು ನಮಗೆ ಹೆಚ್ಚಿನ ರೀತಿಯಲ್ಲಿ ಇದನ್ನು ಧ್ಯಾನಿಸುವಾಗ ನಮ್ಮ ಆತ್ಮೀಯ ಕಣ್ಣುಗಳು ತೆರೆಯಲ್ಪಡುವಂತೆ ನಾವು ಪ್ರಾರ್ಥನೆ ಮಾಡೋಣ ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ ಓದಿದಂಥ ಈ ಭಾಗವನ್ನು ನಮಗೆ ಆಶೀರ್ವದಿಸಿಕೊಡು ನಿನ್ನ ಜೀವಿಳ್ಳ ವಾಕ್ಯಗಳನ್ನು ಓದುವಾಗ ಧ್ಯಾನಿಸುವಾಗ ದೇವರಿದ ಸತ್ಯಗಳನ್ನು ಗಮನಿಸುವಾಗ ಅನ್ವಯಿಸಿಕೊಳ್ಳುವಾಗ ನಮ್ಮನ್ನು ಬೆಳಕಿನ ಮಾರ್ಗದಲ್ಲಿ ನಿನ್ನ ಅನಿಯೋಚೆಯಲ್ಲಿ ಸತ್ಯದ ಮಾರ್ಗದಲ್ಲಿ ನಮ್ಮ ನಡೆಸುವಂಥವನಾಗಿದ್ಯಪ್ಪ ಇದಕ್ಕಾಗಿ ಸ್ತೋತ್ರ ಯಾರ್ಯಾರು ಈ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದಾರೆ ದೇವರೇ ಒಬ್ಬೊಬ್ಬರ ಹೃದಯಗಳಲ್ಲಿ ನೀನು ಕಾರ್ಯ ಮಾಡಪ್ಪ ಕರ್ತನೆ ನಿನ್ನ ಕರುಣೆ ನಿನ್ನ ಕೃಪೆ ನಿನ್ನ ಪ್ರೀತಿ ಭಾಳ ವಿಶೇಷವಾದ ಅಮೂಲ್ಯವಾದದ್ದು ನಾವು ಈ ಸಮಯದಲ್ಲಿ ಕರ್ತನೆ ನಿನ್ನ ವಾಕ್ಯದ ಸತ್ಯತೆಗಳನ್ನು ಗ್ರಹಿಸಿಕೊಳ್ಳುವಾಗ ಜಯದ ಜೀವಿತ ಹೇಗೆ ಜೀವಿಸಬೇಕು ಕರ್ತನೇ ಇದೆ ನಮಗೆ ತಿಳಿಪಡಿಸುವಂಥವನಾಗಿದ್ದಿ ನಮ್ಮನ್ನು ಕರ್ತನೇ ನಿನ್ನ ಮಹಿಮೆಗಾಗಿ ರೂಪಿಸಿ ನಡೆಸು ಕೇಳುವಂಥ ಒಬ್ಬೊಬ್ಬರ ಹೃದಯಗಳಲ್ಲಿ ಕಾರ್ಯ ಮಾಡು ಏಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇವೆ ತಂದೆಯೇ ಆಮೇಲೆ ಕ್ರಿಸ್ತನಳ್ಳಿ ಪ್ರಿಯರೇ ಈ ಒಂದು ಭಾಗದಲ್ಲಿ ನಾವು ಓದಿದಂಥ ಸತ್ಯವೇದ ಭಾಗದಲ್ಲಿ ಪ್ರಾಮುಖ್ಯವಾಗಿ ಅಪೋಸ್ತದಂಥ ಯೋಹಾನನು ಯಾವ ರೀತಿಯಲ್ಲಿ ಈ ಎರಡನೇ ಅಧ್ಯಾಯವನ್ನು ಪ್ರಾರಂಭಿಸ್ತಾನೆ ಎಂಬುದಾಗಿ ನಾವು ನೋಡುವಾಗ ಅಲ್ಲಿ ಒಂದು ಮಾತು ಹೀಗೆ ಬರೆಯಲ್ಪಟ್ಟಿದೆ ನನ್ನ ಪ್ರಿಯರಾದ ಮಕ್ಕಳೇ ಮಾಯಲ್ಲಿ ಇಟ್ಲಿ ಚೆಲ್ರ ಇಲ್ಲಿರುವಂಥ ಸಂಗತಿ ಏನಂತ ಹೇಳಿದ್ರೆ ಇಲ್ಲಿರುವಂಥ ಸಂಗತಿ ಯಾವ ಸಂಬೋಧಿಸುವಂಥ ರೀತಿ ಅಂದರೆ ಈ ಅವನ ದೃಷ್ಟಿಕೋನ ಯೋಹನ ಇರುವಂಥ ಸಂಗತಿ ಅಂದರೆ ಹೊಸದಾಗಿ ಯೇಸು ಕ್ರಿಸ್ತನನ್ನು ತಮ್ಮ ಹೃದಯಗಳಲ್ಲಿ ಯಾರ್ಯಾರು ಸ್ವೀಕರಿಸಿದ್ದಾರೆ ಅವರನ್ನು ದೃಷ್ಟಿಟ್ಟುಕೊಂಡು ಅವರನ್ನು ಯಾವ ರೀತಿಯಲ್ಲಿ ಸತ್ಯದ ಮಾರ್ಗದಲ್ಲಿ ದೇವರ ಅನ್ಯಾಯತೆಯಲ್ಲಿ ಅವರು ನಡೆಸಬೇಕೆಂಬಂಥ ಉಳ್ಳವನಾಗಿ ಯಾಕೆಂದರೆ ಅವರು ಮಿನ್ನ ಮಕ್ಕಳು ಮಕ್ಕಳ ಸ್ಥಿತಿ ಅಂದರೆ ನಮ್ಗೆ ಗೊತ್ತುಂಟು ಚಿಕ್ಕ ಮಕ್ಕಳು ನಮ್ಮ ಇರುವುದಾದರೆ ಅವರನ್ನು ಯಾವ ರೀತಿ ತಂದೆ ತಾಯಿಗಳು ಸಾಕ್ತಾರೆ ಬೆಳೆಸ್ತಾರೆ ನೋಡಿಕೊಳ್ತಾರೆ ಮತ್ತು ಶುಶ್ರೂಷೆ ಮಾಡ್ತಾರೆ ದೊಡ್ಡವರ ಸ್ಥಿತಿ ಬೇರೆ ಪ್ರಾಯಸ್ಥ ಸ್ಥಿತಿ ಬೇರೆ ಆದರೆ ಚಿಕ್ಕ ಮಕ್ಕಳ ಸ್ಥಿತಿ ಭಾಳ ಅವ್ರಿಗೆ ಭಾಳ ಡೆಲಿಕೇಟ್ ಅವರೊಡನೆ ವರ್ಸುವಂಥ ರೀತಿ ನಡ್ಕೊಳ್ಳುವ ರೀತಿ ಮಾತಾಡುವ ರೀತಿ ಹೇಳುವ ರೀತಿ ಎಲ್ಲ ನೋಡಬೇಕಾದ್ರೆ ಭಾಳ ರೀ ಗಂಭೀರವಾಗಿರ್ತದೆ ಯಾಕೆಂದರೆ ಇನ್ನೂ ಕಲಿಯುವಂತ ಸ್ಟೇಜ್ ಇನ್ಫೆಂಟ್ ಸ್ಟೇಜ್ ಎಂಬುದಾಗಿ ನಾವು ನೋಡ್ತೇವೆ ಆತ್ಮಿಕ ಜೀವಿತದಲ್ಲಿ ಹೊಸದಾಗಿ ಬಂದಂಥ ದೇವರ ಮಕ್ಕಳಿಗೆ ಯಾವ ರೀತಿಯಲ್ಲಿ ಬೆಳೆಸಬೇಕು ಎಂಬಂಥ ಸ್ಪಷ್ಟವಾದಂಥ ತಿಳುವಳಿಕೆ ಜ್ಞಾನ ಯಾರಿಗೆ ಇರಬೇಕು ಯಾರು ಬೆಳೆಸ್ತಾರೋ ತಂದೆಯಾಗಿ ರೀತಿಯಲ್ಲಿರುವಂಥವರಿಗೆ ಆತ್ಮಿಕ ವಿಷಯದಲ್ಲಿ ಬೆಳೆದಂಥವರು ಅಂದರೆ ರಕ್ಷಣಾ ಮಾರಿಗೆ ನಡೆಸಿದಂಥ ವ್ಯಕ್ತಿಗಳಿಗೆ ಸ್ಪಷ್ಟವಾದಂಥ ತಿಳುವಳಿಕೆ ಜ್ಞಾನ ವಿಶ್ವಾಸಿಗಳನ್ನು ಬೆಳೆಸಬೇಕಾದ ರೀತಿಯಲ್ಲಿ ಬೆಳೆಸುವುದಾದರೆ ಅವರು ಆತ್ಮಿಕ ವಿಷಯಗಳಲ್ಲಿ ದೃಢವಾಗಿ ನಿಲ್ತಾರೆ ಯಾವುದೇ ಸ್ಥಿತಿ ಸನ್ನಿವೇಶ ಬಂದರೂ ಅದನ್ನು ಎದುರಿಸುವುದಕ್ಕೆ ಸಾಮರ್ಥ್ಯತೆ ಇರ್ತದೆ ಎಂಬುದಾಗಿ ನಾನು ನೋಡ್ತೇನೆ ಆದರೆ ದುಃಖಕರವಾದ ಸಂಗತಿ ಅನೇಕ ವೇಳೆ ಅನೇಕರು ಯೇಸುಕ್ರಿಸ್ತನನ್ನು ನಂಬಿದ ನಂತರ ಅವರನ್ನು ಯಾವ ರೀತಿಯಲ್ಲಿ ದೇವರ ಮಾರ್ಗದಲ್ಲಿ ಸತ್ಯದ ಮಾರ್ಗದಲ್ಲಿ ನಡೆಸಬೇಕು ಅನೇಕರಿಗೆ ತಿಳುವಳಿಕೆ ಇಲ್ಲ ಇದರಿಂದ ಅನೇಕರು ತಪಾದ ಮಾರ್ಗಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಅವರ ಜೀವಿತಲ್ಲಿ ಅವರ ನಡೆಸುವಂಥವರಿಗೆ ಸರಿಯಾದ ಬೋಧನೆ ನೀಡದೆ ಸರಿಯಾದ ರೀತಿಯಲ್ಲಿ ಅವರನ್ನು ಶುಶ್ರೂಷೆ ಮಾಡದೆ ಹೋದರಿಂದ ಅನೇಕರನ್ನು ಕಳೆದುಕೊಂಡಿದ್ದೇವೆ ಎಂಬುದಾಗಿ ನಾವು ನೋಡ್ತೇವೆ ಆದರೆ ದೇವರು ತನ್ನದೇ ಆದ ರೀತಿಯಲ್ಲಿ ನಾನಾ ರೀತಿಯಲ್ಲಿ ತನ್ನ ಚಿತ್ತಕ್ಕನುಸಾರವಾಗಿ ದೇವರು ನಡೆಸುವ ಸಾಧ್ಯತೆ ಉಂಟು ಎಂಬುದಾಗಿ ನಾನು ಹೇಳಬಲ್ಲೆ ಆದರೆ ಪ್ರಾಮುಖ್ಯವಾದ ಜವಾಬ್ದಾರಿಕೆ ದೇವರ ಮಕ್ಕಳನ್ನು ಸತ್ಯದ ಮಾರ್ಗದಲ್ಲಿ ನಡೆಸುವಂಥ ಜವಾಬ್ದಾರಿಕೆ ಇರಬೇಕಾದರೆ ನಾವು ಯಾವ ರೀತಿಯಲ್ಲಿ ಉಂಟು ಎಂಬುದಾಗಿ ನಾವು ನೋಡ್ತೇವೆ ನಾವು ಪೌಲನ್ನು ಕೊರಿತ ಪತ್ರಿಕೆಯಲ್ಲಿ ನಾವು ನೋಡಬೇಕು ಬರೀಬೇಕಾದರೆ ಒಂದು ಮಾತನ್ನು ನೋಡ್ತೇವೆ ಏನಂತ ಹೇಳಿದ್ರೆ ಅಲ್ಲಿ ಮೂರನೇ ಅಧ್ಯಾಯದಲ್ಲಿ ಕೊರಿತ ಸಮಯ ಬಗ್ಗೆ ನೋಡಬೇಕಾದ್ರೆ ಅವರ ಆತ್ಮಿಕ ವಿಷಯದಲ್ಲಿ ಅವರು ಅಷ್ಟು ಬೆಳೆದಿರಲಿಲ್ಲ ಅವರು ಅದಕ್ಕೆ ಪೌಲನ್ನು ಮೂರನೇ ಒಂದು ಕೊರಿತ ಮೂರನೇ ಅಧ್ಯಾಯದಲ್ಲಿ ನೋಡಬೇಕಾದ್ರೆ ಅಲ್ಲಿ ಹೀಗೆ ಏನಂತ ಹೇಳಿದ್ರೆ ಸಹೋದರರೇ ಮೊದಲೇ ವಚನ ಸಹೋದರರೇ ನಾನಂತೂ ದೇವರಾತ್ಮನಿಂದ ನಡೆಸಿಕೊಳ್ಳೋರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಲಾರದೆ ಪ್ರಾಪಂಚಕರು ಕ್ರಿಸ್ತನ ವಿಷಯದಲ್ಲಿ ಎಳೆಕೂಸುಗಳು ಆಗಿರುವಂಥವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಬೇಕಾಯಿತು ನಿಮಗೆ ಹಾಲು ಕುಡಿಸಿದೆನೋ ಅನ್ನ ಕೊಡಲಿಲ್ಲ ಅನ್ನ ತಿನ್ನುವುದಕ್ಕೆ ನಿಮಗೆ ಇನ್ನೂ ಶಕ್ತಿ ಇರಲಿಲ್ಲ ಈಗಲಾದರೂ ಶಕ್ತಿ ಇಲ್ಲ ಯಾಕೆಂದರೆ ಇನ್ನೂ ಶರೀರ ಅಧೀನ ಸ್ವಭಾವವುಳ್ಳವರಾಗಿದ್ದೀರಿ ಇದು ಅನೇಕ ವಿಷಯಗಳನ್ನು ಹೇಳ್ತಿದ್ದಾರೆ ಆದರೆ ಪ್ರಾಮುಖ್ಯವಾಗಿರ್ತಕ್ಕಂಥ ಸಂಗತಿ ನಾವು ಇದರಲ್ಲಿ ತಿಳ್ಕೊಳ್ಳಬೇಕಾದರೆ ಅಂತ ಹೇಳಿದ್ರೆ ನಮ್ಮಲ್ಲಿ ಇರಬೇಕಾದ ಜ್ಞಾನ ತಿಳುವಳಿಕೆ ಹೊಸ ವಿಶ್ವಾಸಿಗಳನ್ನು ಯಾವ ರೀತಿಯಲ್ಲಿ ಆತ್ಮಿಕ ರೀತಿಯಲ್ಲಿ ಬೆಳೆಸಬೇಕು ಎಂಬುದಾಗಿ ನಾವು ಒಂದು ಪೇತ ಎರಡನೇ ಅಧ್ಯಾಯ ಒಂದೇ ಅಧ್ಯ ಮೊನ್ನೆ ವರ್ಷದಲ್ಲಿ ನೋಡಬೇಕಾದ್ರಲ್ಲಿ ಕೆಲವು ಪೇತರು ಕೆಲವು ವಿಷಯ ಹೇಳ್ತಿದ್ದಾನೆ ಹೊಸ ವಿಶ್ವಾಸಿಗಳನ್ನು ಬೆಳೆಸಬೇಕಾದ ರೀತಿಯಲ್ಲಿ ಆದ ಕಾರಣ ಎಲ್ಲ ಕೆಟ್ಟತನವನ್ನು ಎಲ್ಲ ವಂಚನೆಯನ್ನು ಕಪಟವನ್ನು ಹೊಟ್ಟೆ ಕಿಚ್ಚನ್ನು ಎಲ್ಲ ಥರದ ನಿಂದಿಯನ್ನು ವಿಸರ್ಜಿಸಿ ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ ಕರ್ತನು ದಯಾಳುವೆಂದು ನೀವು ಅನುಭವದಿಂದ ತಿಳಿದುಕೊಂಡಿದ್ದೀರಲ್ಲವೋ ಪ್ರಿಯರೇ ಈ ಯೋಹಾನನು ಬರೆಯುವಂಥ ಒಂದು ವಿಷಯದಲ್ಲಿ ನಾವು ಇದನ್ನು ಆಲೋಚಿಸ್ತಿರುವಾಗ ಈ ಒಂದು ಯೋಹಾನ ಪತ್ರಿಕೆ ಎರಡನೇ ಅಧ್ಯಾಯದಲ್ಲಿ ಇಲ್ಲಿ ಇತರ ಅಂದರೆ ಹೊಸ ವಿಶ್ವಾಸಿಗಳಿಗೆ ಅಲ್ಲಿ ಹೇಳಬೇಕಾದ್ರೆ ನನ್ನ ಪ್ರಿಯರಾದ ಮಕ್ಕಳೇ ಎಂಬುದಾಗಿ ಹೇಳಬೇಕಾದ್ರೆ ಒಂದು ಸತ್ಯವನ್ನು ಅಲ್ಲಿ ತಿಳಿಯಪಡಿಸ್ತಿದ್ದಾನೆ ಅದರ ಅದು ಭಾಳ ಪ್ರಾಮುಖ್ಯವಾದಂಥ ಒಂದು ಸತ್ಯ ಎಂಬುದಾಗಿ ನಾನು ನೋಡ್ತೇನೆ ಇದು ಅನೇಕ ವೇಳೆ ನಮ್ಮ ಜೀವಿತ ಎಷ್ಟರ ಮಟ್ಟಿಗೆ ಅದನ್ನು ಅರ್ತಿದ್ದೇವೆ ಅನುಭವಿಸಿದ್ದೇವೆ ನನಗೆ ಗೊತ್ತಿಲ್ಲ ಅಲ್ಲಿ ಹೀಗೆ ಉಂಟು ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ ಇಲ್ಲಿರುವಂಥ ಒಂದು ವಿಷಯ ಏನಂತ ಹೇಳಿದ್ರೆ ಪ ಯೋಹನ್ ಹೇಳಬೇಕಾದ್ರೆ ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ಬರೆಯುತ್ತೇನೆ ಎಂಬುದಾಗಿ ಹೇಳಬೇಕಾದ್ರೆ ಒಬ್ಬ ವಿಶ್ವಾಸಿ ಏಸ್ ಕ್ರಿಸ್ತನನ್ನು ನಂಬಿದ ನಂತರ ಅವನಲ್ಲಿ ಬರಿತಕ್ಕಂಥ ಒಂದು ಜವಾಬ್ದಾರಿಕೆ ಹೇಳಿದ್ರೆ ತಿರುಗಿ ಹಿಂದೆ ಮಾಡ್ತಾ ಇದ್ದಂಥ ಪಾಪವನ್ನು ಅನ್ನ ಕ ಕತ್ತಲೆ ಜೀವಿತರಿದ್ದಂಥ ಸ್ಥಿತಿಯನ್ನು ತಿರುಗಿ ಮಾಡುವಂಥ ಸಾಧ್ಯತೆ ಅವನಲ್ಲಿ ಇರುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ ಯಾಕೆ ಅಂದರೆ ಅವನಲ್ಲಿ ದೇವರ ಜೀವ ಉಂಟು ಪರಿಶುದ್ಧಾತ್ಮನಿದ್ದಾನೆ ದೇವರ ಬೆಳಕು ಉಂಟು ಅಂದರೆ ಹೊಸದಾಗಿ ಹುಟ್ಟಿದಂಥ ಸಂಗತಿ ಅದಕ್ಕೋಸ್ಕರ ಎರಡು ಕೊರಿಂದ ಐದು ಹದಿನೇಳು ಈಗ ಹೇಳ್ತದೆ ಈಗಿರಲಾಗಿ ಯಾವನಾದರೂ ಕ್ರಿಸ್ತನಿದ್ದರೆ ಅವನು ನೂತನ ಸೃಷ್ಟಿಯಾದನು ಪೂರ್ವ ಸ್ಥಿತಿಗೆ ಹೋಗಿ ಎಲ್ಲ ನೂತನವಾಯಿತು ಅಂದರೆ ಏಸು ಕ್ರಿಸ್ತನ ಅನಿಯಂತೆ ಬಂದಂಥ ಪ್ರತಿಯೊಬ್ಬ ವ್ಯಕ್ತಿಯ ಜೀವಿತಲ್ಲಿ ಒಂದು ಹೊಸ ಜೀವಿತ ಬಂದಾಗ ಅವನಲ್ಲಿರುವಂಥ ಒಂದು ಸ್ಥಿತಿಯನ್ನು ತಿಳಿದ್ರೆ ಪಾಪವನ್ನು ಮಾಡದಂತೆ ಪಾಪ ಹಿಂದಿನ ಸಂಗತಿಗಳಿಗೆ ಬೆನ್ನು ಹಾಕಿದವನಾಗಿ ಪಾಲು ಸತ್ತವನಾಗಿ ಹೊಸ ಜೀವಿತದಲ್ಲಿ ಆತನು ಜೀವಿಸುವಂಥ ಒಂದು ಸಂಗತಿ ಒಂದು ಹೃದಯದಲ್ಲಿ ಮನಸ್ಸಿನ ಆಲೋಚನೆಯಲ್ಲಿ ಏನಂತ ಹೇಳಿದರೆ ನಾ ಎಷ್ಟು ಸರಿಗಾಗಿ ಜೀವಿಸಬೇಕೆಂಬಂಥ ಒಂದು ಪ್ರತಿಷ್ಠೆಯ ಹೃದಯದಲ್ಲಿ ಒಂದು ವಿಶೇಷವಾದಂಥ ಬಯಕೆ ಪ್ರತಿಯೊಬ್ಬ ದೇವರ ಮಕ್ಕಳು ಇದು ಒಂದು ಏನಂತ ಹೇಳಿದರೆ ನಾವು ರಕ್ಷಿಸಲ್ಪಟ್ಟಿದ್ದಾನೆ ಎಂಬುದಾಗಿ ಹೇಳುವುದಕ್ಕೆ ಒಂದು ಗುರುತು ಒನ್ ಆಫ್ ದ ಸೈನ್ ಆಫ್ ಎ ಬಿಲೀವರ್ ಈಸ್ ಆಲ್ವೇಸ್ ಯು ವಾಂಟ್ಸ್ ಟು ಪ್ಲೀಸ್ ಗಾಡ್ ಆ್ಯಂಡ್ ವಾಕ್ ಇನ್ ದೋಲಿನೆಸ್ ಆಫ್ ಗಾಡ್ He doesn't want to follow the old life, Hindi na chivita. aadik samphur na benna kedar. Vasarri cheli Allah Sangati vasaaiyam jald -hmm. bacadre. Aton heertidane. Aaj yoharani yu mathe heertidane. Ande Papa mana kudalu. Niyu Papa mana zante mathe girdana The purpose of writing this letter is not to say commit sin. Note it. ದೇ ದೇಹಾನನಲ್ಲಿದ್ದಂಥ ಒಂದು ವಿಸ್ಸ ಪ್ರಾಮುಖ್ಯವಾದಂಥ ವಿಷಯ ಏನಂತ ಹೇಳಿದ್ರೆ ಏಸು ಕ್ರಿಸ್ತನ ನಂಬಿದ ನಂತರ ಹಳೆಯ ಜೀವಿತಕ್ಕೆ ಪಾಪದ ಜೀವಿತಕ್ಕೆ ಯಾರು ಹೋಗ ಕೂಡದು ಸಂಪೂರ್ಣ ಸಂಪೂರ್ಣ ಸ್ಪದಿಷ್ಟ ಏಕೆಂದರೆ ದೇವರ ಜೀವ ಪಾಪದ ವಿಷಯದಲ್ಲಿ ಒಂದು ಹಗೆತನ ಇರಬೇಕೆಂಬ ಸಂಗತಿಯನ್ನೆಲ್ಲ ಹೇಳ್ತಿದ್ದಾನೆ ಪಾಪ ಮಾಡದಂತೆ ನೋಡಿರಿ ಅದು ಒಂದು ಜವಾಬ್ದಾರಿಕೆ ಉಂಟು ಏ ಹೊಸ್ದಾಗಿ ನೋಡಿರಿ ಒಂದು ಪ್ರಾಮುಖ್ಯವಾದ ವಿಷಯ ಏನಂದರೆ ಯಾರ್ಯಾರು ಏಸು ಕ್ರಿಸ್ತನ್ನು ಕಂಡುಕೊಂಡಿದ್ದಾರೋ ಅವರಲ್ಲಿರಬೇಕಾದ ಸಂಗತಿ ನನ್ನಲ್ಲಿ ಯಾವುದೇ ಪಾಪಕ್ಕೆ ಒಳಪಡದಂತೆ ದೇವರೇ ನನ್ನನ್ನು ಪರಿಶುದ್ಧತ್ವದಲ್ಲಿ ನೀತಿಯಲ್ಲಿ ನಾನು ನಡೆಸಪ್ಪ ಎಂಬಂಥ ಒಂದು ಪ್ರತಿಷ್ಠೆ ಜೀವಿತಕ್ಕೆ ನಮ್ಮನ್ನು ಕರ್ತನಿಗೆ ಒಪ್ಪಿಸಿಕೊಡಬೇಕಾದ ಸಂಗತಿ ಉಂಟು ಆ ವಿಷಯದಲ್ಲಿ ಇಲ್ಲಿ ವ್ಯೂಹನ್ ಹೇಳ್ತಿದ್ದಾನೆ ಅದರಿಂದ ವೋಹಾನ ಹೇಳಬೇಕಾದರೆ ಪ್ರಿಯರಾದ ಮಕ್ಕಳೇ ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ತಿಳಿಸಿದ್ದೇನೆ ಈ ದಿವಸಗಳನ್ನು ನೋಡುವಾಗ ಅನೇಕರಿಗೆ ಇದರ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆ ಇಲ್ಲ ಅನೇಕರು ಯಾವ ರೀತಿಯಲ್ಲಿ ಫಾಲೋಅಪ್ ಮಾಡಬೇಕು ಯಾವ ರೀತಿ ಕ್ರಿಸ್ತನ ಅನ್ವಯತೆ ನಡೆಸಬೇಕು ಯಾವ ರೀತಿ ಎಚ್ಚರಿಸಬೇಕು ಕ್ರಿಸ್ತನ ಮಾರ್ಗದಲ್ಲಿ ಹೇಗೆ ನಡೆಸಬೇಕು ಯಾವ ಯಾವ ವಿಷಯಗಳನ್ನು ಯಾವ ರೀತಿ ಯಾವ ಸಂದ ಸಂದರ್ಭದಲ್ಲಿ ಹೇಳಬೇಕು ಇದರ ಪ್ರಜ್ಞೆ ಅನೇಕರಿಗೆ ಇಲ್ಲದೇ ಇರುವುದರಿಂದ ಅನೇಕ ರೀತಿಯಲ್ಲಿ ನಾವೇನು ಮಾಡ್ತೇವೆ ಕೊಡಬೇಕಾದ ಇನ್ಸ್ಟ್ರಕ್ಷನ್ ದೇವರ ಮಕ್ಕಳು ಹೊಸದಾಗಿ ಹುಟ್ಟಿದಂಥವರಿಗೆ ನೀಡದೆ ಹೋದರಿಂದ ಅವರಿಗೆಲ್ಲ ಸಹ ಏಕೆಂದರೆ ಪ್ರ ತಿಳುವಳಿಕೆ ಇಳದೇ ಹೋದರಿಂದ ಅನೇಕ ವೇಳೆ ತಪ್ಪಾದಂಥ ಮಾರ್ಗದಲ್ಲಿ ಹೋಗುವುದಕ್ಕೆ ಸಾಧ್ಯತೆ ಉಂಟು ಎಂಬುದಾಗಿ ನಾವು ನೋಡ್ತೇವೆ ಆದರೆ ಯೋಹಾನನ್ ಆ ಪತ್ರಿಕೆ ಬರೆಯಬೇಕಾದರೆ ಅದು ಹೇಳಬೇಕಾದಂಥ ವಿಷಯ ನೇರವಾಗಿ ಯಾಕೆಂದರೆ ಜವಾಬ್ದಾರಿಕೆ ಉಂಟಿಲಿ ಪಾಪ ಮಾಡದಂತೆ ಏನಂತೆ ಈ ಮಾತುಗಳನ್ನು ನಾನು ನಿಮಗೆ ಬರೆಯುತ್ತಿದ್ದೇನೆ ಏಕೆಂದರೆ ಇದು ನಾವು ಈ ದಿವಸಗಳಲ್ಲಿ ನಾವು ನೋಡಬೇಕಾದ್ರೆ ಅನೇಕ ವೇಳೆ ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ನಾವು ಅನೇಕರನ್ನು ಕ್ರಿಸ್ತನ ಬಳಿಗೆ ನಡೆಸಿದ ನಂತರ ಅವರ ಜೀವಿತ ಏನ ಹೇಗೂ ಇರ್ತದೆ ಯಾವ ರೀತಿ ಅವ್ರನ್ನ ಬೆಳೆಸಬೇಕಾಗಿದೆ ಆದರೆ ವಿಷಯವಾಗಿ ತಿಳುವಳಿಕೆಯಲ್ಲಿ ಓದದೇ ಓದ್ದರಿಂದ ಅನೇಕರು ಪಾಪದ ಜೀವಿತದಲ್ಲಿ ಅವ್ರಿಗೆ ಗೊತ್ತಿಲ್ಲ ಪ್ರಜ್ಞೆ ಇಲ್ಲ ಇದು ಯಾವ ಸರಿ ಯಾವ ಸು ತಪ್ಪು ಯಾವುದ್ರ ಮಾಡಬೇಕು ಯಾವುದ್ರ ಮಾಡಬಾರ್ದು ಇದರ ವಿಷಯವಾದಂಥ ಸ್ಪಷ್ಟವಾದಂಥ ಬೋಧನೆ ತಿಳುವಳಿಕೆ ಎಚ್ಚರಿಕೆ ನೀಡದೆ ಹೋದ್ದರಿಂದ ಅನೇಕ ವೇಳೆ ತಪ್ಪಾದಂಥ ಮಾರ್ಗಕ್ಕೆ ಹೋಗುವಂಥ ಸಾಧ್ಯತೆ ಹೊಸ ವಿಶ್ವಾಸಿಗಳು ಇರುತ್ತದೆ ಎಂಬುದಾಗಿ ನಾವು ನೋಡ್ತೇವೆ ಈ ದಿವಸ ಅನೇಕ ಸಭೆಗಳಲ್ಲಿ ನೋಡುವಾಗ ಅನೇಕ ಜ ಫೆಲೋಶಿಪ್ಗಳಲ್ಲಿ ನೋಡುವಾಗ ಅನೇಕರು ಈ ದಿವಸಗಳಲ್ಲಿ ಯಾರ್ಯಾರನ್ನು ಕರ್ತವ್ಯ ನಡೆಸುವಾಗ ಅವರನ್ನು ಅನೇಕ ಬೇರೆ ಬೇರೆ ಇರುತ್ತಾರೆ ಯಾರನ್ನು ಸರಿಯಾದ ರೀತಿಯಲ್ಲಿ ವಾಕ್ಯದ ಸತ್ಯತೆಯಲ್ಲಿ ಬೆಳೆಸುವಂಥ ಜವಾಬ್ದಾರಿ ಕೇಳದೆ ಹೋದರಿಂದ ಅನೇಕರು ತಮ್ಮದೇ ಆದಂಥ ರೀತಿಯಲ್ಲಿ ತಮ್ಮ ಜ್ಞಾನಕ್ಕನುಸಾರವಾದ ರೀತಿಯಲ್ಲಿ ಜೀವಿಸಾಧ್ಯತೆ ಉಂಟು ಎಂಬುದಾಗಿ ನಾವು ನೋಡ್ತೇವೆ ಆದ್ದರಿಂದ ಈ ಒಂದು ವಿಷಯದಲ್ಲಿ ತಂದೆಯ ಸ್ಥಾನದಲ್ಲಿ ಆತ್ಮಿಕ ವಿಷಯದಲ್ಲಿ ಯಾರ್ಯಾರು ಮೆಚೂರಿಟಿ ನಿದ್ದಾರೆ ದೇವರ ಮಕ್ಕಳನ್ನು ಸತ್ಯದ ಮಾರ್ಗದಲ್ಲಿ ನಡೆಸುವ ಜವಾಬ್ದಾರಿಗೆ ಹೊಂದಿರುವಾಗ ಅವ್ರು ಹೇಳಬೇಕಾದಂಥ ಎಚ್ಚರಿಕೆಯ ಮಾತನ್ನು ಆ ಸಂದರ್ಭದಲ್ಲಿ ಹೇಳಬೇಕಾದದ್ದು ಭಾಳ ಪ್ರಾಮುಖ್ಯ ಎಂಬುದಾಗಿ ನಾವು ನೋಡ್ತೇವೆ ಅಲ್ಲಿ ಇನ್ನೊಂದು ಎರಡನೇ ವಿಷಯಕ್ಕೆ ಬರುವಾಗ ಇಲ್ಲಿ ಯೋಹಾನ್ ಏನು ಹೇಳ್ತಿದ್ದಾನೆ ಒಂದು ಏನಂದರೆ ಮೊದಲನೇದಾಗಿ ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ ಮುಂದಿನ ಸಂಗತಿ ನೋಡಿರಿ ಯಾವನಾದರೂ ಪಾಪ ಮಾಡಿದರೆ ಯಾಕೆ ಮಾತು ಹೇಳ್ತಿದ್ದಾನೆ ಯಾವನಾದರೂ ಪಾಪ ಮಾಡಿದರೆ ಇಲ್ಲಿ ಪಾಪ ಮಾಡಬಾರ್ದು ಅಂತ ಹೇಳ್ತಿದ್ದಾನೆ ಆದರೆ ಯಾವನಾದರೂ ಪಾಪ ಮಾಡಿದರೆ ಇಫ್ ಎನ್ ವನ್ ಕಮ್ ಸೀನ್ ಅಂದರೆ ಪಾಪ ಮಾಡೋ ಸಾಧ್ಯತೆ ಉಂಟು ವಿಶ್ವಾಸಿಗಳು ದೇವರ ಮಕ್ಕಳು ಏಸು ಕ್ರಿಸ್ತ ನಂಬಿದ ನಂತರ ಪಾಪ ಮಾಡುವಂಥ ಸಾಧ್ಯತೆ ಉಂಟು ಪ್ರಶ್ನೆ ಈಗ ಅನೇಕರಿಗೆ ಅನೇಕ ವೇಳೆ ಇದರ ಬಗ್ಗೆ ಸ್ಪಷ್ಟವಾದ ತಿಳಿವಳಿಕೆ ಇಲ್ಲ ಅನೇಕರನ್ನು ಪ್ರಶ್ನೆ ಕೇಳಿದ್ದೆ ನಾನು ಈ ಒಂದು ವಿಷಯದಲ್ಲಿ ಅನೇಕರು ಮಾತಾಡುವಾಗ ದೇವರ ಮಕ್ಕಳು ಪಾಪ ಮಾಡ್ತಾರೋ ಅನೇಕ ಇಲ್ಲ ಅಂತ ಹೇಳ್ತಾರೆ ಅದು ಇಂತಿದ್ದ ಕಾರ್ಯ ಮಾಡಿದಾಗ ಹೌದು ಮಾಡಿದ್ದೇನೆ ಅಂತಾಗಿ ನಾ ಪಾಪನೇ ಮಾಡಲಿಲ್ಲ ಅಂತ ಹೇಳುವಾಗ ಮಾಡಿದ್ದೇನೆ ಒಪ್ಕೊಳ್ತಾರೆ ಅಂದರೆ ಯೇಸು ಕ್ರಿಸ್ತನನ್ನು ನಮ್ಮ ಹೃದಯಗಳನ್ನು ಸ್ವೀಕರಿಸಿದ ನಂತರ ನಾವು ಪರಿಪೂರ್ಣರಾಗುವುದಿಲ್ಲ ನನ್ನ ಆತ್ಮ ರಕ್ಷಿಸಲ್ಪಟ್ಟಿತ್ತು ಆದರೆ ನನ್ನ ದೇಹ ನನ್ನ ಮನಸ್ಸು ನನ್ನ ಆಲೋಚನೆಗಳು ನನ್ನ ಸಂಗತಿಗಳು ಇನ್ನೂ ಏನಂದರೆ ಆ ಪಾಪದ ಒಂದು ತತ್ವ ಆ ಪ್ರಿನ್ಸಿಪಲ್ ಆಫ್ ಸೀನ್ ಸ್ಟಿಲ್ ಡಾಮಿನೇಟಿಂಗ್ ಇನ್ ಮೈ ಲೈಫ್ ವೈ ಆ ಕಮ್ ಇಟ್ ಸೀನ್ ಯಾಕೆ ನಾನು ಪಾಪ ಮಾಡ್ತೇನೆ ಅಂತ ಹೇಳಬೇಕಾದ್ರೆ ಆ ಪಾಪದ ತತ್ವ ನಮ್ಮ ದೇಹದಲ್ಲಿ ಇರುವಂಥ ಸ್ಥಿತಿ ನೋಡುವಾಗ ಅನೇಕ ವೇಳೆ ಅದರ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆ ಜ್ಞಾನ ಇಲ್ಲದೆ ಹೋದರಿಂದ ನ ಪಾಪಕ್ಕೆ ಹೋಗುವಂಥ ಪಾಪ ಮಾಡುವಂಥ ಸಾಧ್ಯತೆ ಉಂಟು ಎಂಬುದಾಗಿ ನೋಡ್ತಾರೆ ಅದಕ್ಕೋಸ್ಕರ ಯೋಹಾನ್ ಹೇಳ್ತಿದ್ದಾನೆ ಪಾಪ ಮಾಡಿದರೆ ಅಂತ ಹೇಳಬೇಕಾದ್ರೆ ಪಾಪ ಮಾಡುವಂಥ ಸಾಧ್ಯತೆ ದೇವರ ಮಕ್ಕಳಿಗೆ ಉಂಟು ಎಂಬ ಸಂಗತಿ ಹೇಳಬೇಕಾದರೆ ನಮ್ಮ ಮ ನಮ್ಮ ಸ್ಥಿತಿ ನೋಡ್ತಾ ಇದ್ದೇವೆ ಮನುಷ್ಯನ ದೇಹದ ಒಂದು ಸ್ಥಿತಿ ನೋಡುವಾಗ ಎಷ್ಟು ಬಲಹೀನವಾಗಿದೆ ಎಂಬುದಾಗಿ ನೋಡ್ತೇವೆ ಇಂಥ ಒಂದು ದುರಾವಸ್ಥೆ ಇಲ್ಲ ಇದ್ದೇವೆ ಎಂಬುದಾಗಿ ನೋಡ್ತೇವೆ ಅಂದರೆ ಪಾಪದ ಒಂದು ಸ್ಥಿತಿ ನಮ್ಮಲ್ಲಿ ಆಶೆಗಳು ನಾನಾ ನಮ್ಮಲ್ಲಿ ಬರುವಂಥ ಅನೇಕ ಆಲೋಚನೆಗಳು ಶೋಧನೆಗಳು ನಾನಾ ಸಂಗತಿಗಳಿಗೆ ಒಳಪಡುವಾಗ ಅನೇಕ ವೇಳೆ ತಿಳಿದು ತಿಳಿದೆಯೂ ನಾವು ಪಾಪ ಮಾಡುವಂಥ ಒಂದು ಸ್ಥಿತಿ ಉಂಟು ಎಂಬುದಾಗಿ ನೋಡ್ತೇವೆ ಆದರೆ ಒಂದು ವಿಷಯ ಈ ವಿಷಯದಲ್ಲಿ ನಾವು ನೋಡಬೇಕಾದರೆ ನಾವು ತಿಳ್ಕೊಳ್ಳಬೇಕಾದ ಸಂಗತಿ ಅನೇಕ ವೇಳೆ ನಾವು ಹಿಂದೆ ಮಾಡ್ತಿದ್ದಂಥ ಪಾಪದ ಸಂಗತಿಗೂ ನಾವು ಯೇಸು ಕ್ರಿಸ್ತನನ್ನು ನಂಬಿದ ನಂತರ ಮಾಡುವಂಥ ಸ್ಥಿತಿಗೂ ವ್ಯತ್ಯಾಸ ಉಂಟು ಪ್ರಿಯರೇ ಹಿಂದೆ ಮಾಡ್ತಾ ಇದ್ದಂಥ ಪಾಪ ಸಂಗತಿಯನ್ನು ಮಾಡ್ತಾ ಇಲ್ಲ ನಾವು ಮಾಡೋ ಸಾಧ್ಯತೆ ಇಲ್ಲ ಯಾಕೆಂದ್ರೆ ನಮ್ಮಲ್ಲಿ ಜೀವ ಉಂಟು ಯೇಸ್ ಜೀವ ಯೇಸ್ ನಮ್ಮಲ್ಲಿ ವಾಸ ಮಾಡ್ತಿರುವಾಗ ನಮ್ಮಲ್ಲಿ ನಮ್ಮಲ್ಲಿ ಏನಂತ ಹೇಳಿದ್ರೆ ದೇವರಾತ್ಮ ನಮ್ಮಲ್ಲಿ ವಾಸ ಮಾಡುವಾಗ ನಾವು ಪಾಪ ಮಾಡದಂತೆ ನಮ್ಗೆ ಎಚ್ಚರಿಕೆ ಯಾವಾಗಲೂ ದೇವರಾತ್ಮ ಕೊಡ್ತಾನೆ ಪಾಪ ಮಾಡಿದಾಗ ನಮ್ಮ ಮನಸ್ಸಾಕ್ಷಿ ನಮಗೆ ಚುಚ್ಚುತ್ತದೆ ಓ ಮಾಡಬಾರ್ದಾಗಿತ್ತು ಇಂಥ ಕಾರ್ಯ ಇಂಥ ಕಾರ್ಯವನ್ನು ಸುಳ್ಳು ಹೇಳಬಾರ್ದಾಯಿತು ಮೋಸ ಮಾಡಬಾರ್ದಾಯಿತು ಹಿಂದಿನ ಅನೇಕ ಪಾಪದ ಸಂಗತಿಗಳು ಮಾಡುವಾಗ ಅಯ್ಯೋ ನೆಂಥ ನಿತ್ಯ ಪಾಪ ಮಾಡಿದ್ನಲ್ಲ ಏಕೆಂದರೆ ಮನಸ್ಸಾಕ್ಷಿ ಏನು ಮಾಡ್ತದೆ ಆಗ ನಮ್ಮಲ್ಲಿ ಕಾರ್ಯ ಮಾಡೋಕ್ಕೆ ಸಾಧ್ಯ ಆಗ್ತದೆ ಅದು ಒಂದು ಡೇಂಜರ್ ಸಿಗ್ನಲ್ ನಮಗೆ ನಮ್ಮ ದೇವರು ನಮ್ಮ ಆತ್ಮ ಇಟ್ಟಿದ್ದಾನೆ ಅಂದರೆ ಪಾಪ ಮಾಡಿದಾಗ ಮನಸ್ಸಾಕ್ಷಿ ಅದು ಯಾರ ಹತೋಟಿ ಇರುವುದಿಲ್ಲ ಅದು ಅದು ಕಾರ್ಯ ಮಾಡುವಂಥದ್ದಾಗಿದೆ ಅದು ದೇವರ ವಾಕ್ಯ ಹೇಳ್ತದೆ ಈ ಒಂದು ಸಂಗತಿಯಲ್ಲಿ ಯಾವನಾದರೂ ಪಾಪ ಮಾಡಿದರೆ ಎಂಥ ಒಂದು ಏನೋ ಏನಂತ ಉಂಟಲ್ಲಿ ವಾಕ್ಯ ಹೇಳ್ತದೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಏಸು ಕ್ರಿಸ್ತನೆಂಬ ಎಂಬ ಸಹಾಯಕನು ನಮಗಿದ್ದಾನೆ ಇಲ್ಲಿರುವಂಥ ಸಂಗತಿ ಇಂಗ್ಲೀಷ್ನ ನೋಡಬೇಕಾದ್ರೆ ವಿ ಹ್ಯಾವ್ ಆ ಅಡ್ವೊಕೇಟ್ ಅಡ್ವೊಕೇಟ್ ಅಂತ ಹೇಳಬೇಕಾದ್ರೆ ನಮಗೋಸ್ಕರ ಏಸು ಕ್ರಿಸ್ತ ನಮಗೋಸ್ಕರ ತಂದೆಯ ಹತ್ತಿರ ಬೇಡವನಾಗಿದ್ದಾನೆ ಎಂಬುದಾಗಿ ನಾವು ರೋಹರ ಪತ್ರಿಕೆ ಎಂಟು ಮೂವತ್ತ್ನಾಲ್ಕರಲ್ಲಿ ನನಗೆ ಸಮಯದಲ್ಲಿ ಓದಿ ಓದಿದೆ ಅಂತ ಅದನ್ನು ಹಾಗೆ ಹೇಳ್ತಿದ್ದೇನೆ ಒಂದು ಎರಡು ಐದು ಇಬ್ರಿಯ ಏಳು ಇಪ್ಪತ್ತೈದು ನೋಡಬೇಕಾದ್ರೆ ಏಸು ಕ್ರಿಸ್ತನು ಸತ್ವರಿಂದ ಜೀವಿತ ತಂದೆ ತಂದೆಯ ಬರ ಸಿಂಹಾಸನಾಗಿದ್ದಾನೆ ಮತ್ತು ನಮಗೋಸ್ಕರ ತಂದೆ ಹತ್ತಿರ ವಿಜ್ಞಾಪಿಸ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ ಆತ ನಮಗೋಸ್ಕರ ವಿಜ್ಞಾಪಿಸುವ ಅಡ್ವೊಕೇಟ್ ಈಗ ನಮ್ಮ ಪ್ರಕೃತಿಯ ಎಂದು ನೋಡ್ಬೇಕನ್ನು ಅನೇಕ ಪಾಪ ಮಾಡುವ ಸಾಧ್ಯತೆ ನಮ್ಮ ಇರುವಾಗ ಮಾಡಿದಂಥ ಸಮಯದಲ್ಲಿ ವಾಕ್ಯ ಹೇಳ್ತದೆ ನಮ್ಮ ಪಾಪನ ಒಪ್ಪಿಕೊಂಡು ಅರಿಕೆ ಮಾಡಬೇಕು ವಾಕ್ಯದ ಸತ್ಯತೆ ಏನಂತ ಹೇಳಿದ್ರೆ ನಾ ಇರುವಂಥ ಸತ್ಯ ಮುಂದೆ ಏನು ಏನು ನೋಡ್ತಾ ಇದ್ದೇವೆ ನಮ್ಮ ಪಾಪವನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಅಥವಾ ನೀತಿವಂತನ ನೀತಿವಂತನಾಗಿರುವುದರಿಂದ ನಮ್ಮ ಸಕಲ ಪಾಪ ನಿವಾರಣೆ ನಮ್ಮನ್ನು ಶುದ್ಧಿ ಮಾಡ್ತಾನೆ ಎಂಬುದಾಗಿ ನಾವು ನೋಡ್ತೇವೆ ಇಲ್ಲಿರುವಂಥ ಒಂದು ಸಂಗತಿ ನಮ್ಮ ಜೀವಿತ ಏನಂತ ಹೇಳಿದರೆ ಭಾಳ ಪ್ರಾಮುಖ್ಯವಾದ ಸಂಗತಿ ಏನಂತ ಹೇಳಿದರೆ ಅಲ್ಲಿ ಕಸ್ತನು ನಮಗೆ ಕೊಡುವಂಥ ಒಂದು ಸಂಗತಿ ಏನಂತ ಹೇಳಿದ್ರೆ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸುವಾತನು ನಮಗೆ ಸಹಾಯಕನಾಗಿದ್ದಾನೆ ನಮಗೆ ಯೇಸು ನಮಗೆ ಮೊದಲನೇದಾಗಿ ಸಹಾಯಕನಾಗಿದ್ದಾನೆ ಮಾತ್ರವಲ್ಲ ಪರಿಶುದ್ಧಾತ್ವನು ನಮಗೆ ಸಹಾಯವನ್ನು ಮಾಡ್ತಾ ಏನಂತ ಹೇಳಿದ್ರೆ ಇಬ್ ನಾವು ಯೇವಾನ್ಸ ವಾರ್ತೆ ನೋಡುವಾಗಲೂ ಅಲ್ಲಿ ದೇವರ ವಾಕ್ಯ ನೋಡ್ತೇವೆ ಏಸ್ ಕ್ರಿಸ್ತನು ಹೇಗೆ ಅದನ್ನು ಹೇಳ್ತಾ ರೀತಿಯಲ್ಲಿ ಯೇವಾನ್ಸವಾರ್ತೆ ಹದಿನಾಲ್ಕು ಹದಿನಾರನೇ ವರ್ಷದಲ್ಲಿ ಮತ್ತು ಇಪ್ಪತ್ತ್ನಾಲ್ಕನೇ ವರ್ಷದಲ್ಲಿ ಮತ್ತು ಹದಿನಾರನೇ ಅಧ್ಯಾಯ ಏಳನೇ ವರ್ಷ ನೋಡಬೇಕಾದರೆ ನಿಮಗೊಬ್ಬ ಸಹಾಯಕರನ್ನು ಕೊಡ್ತಾ ಕೊಡ್ತೇನೆ ಆ ಪರಿಶುದ್ಧಾತ್ಮ ಬಂದಾಗ ನಮ್ಮ ಸತ್ಯದ ಸೇರಿಸಿ ಪ್ರತಿಷ್ಠೆ ಮಾಡ್ತಾನೆ ಎಂಬುದಾಗಿ ಹೇಳುವ ಸಂ ಸ್ಥಿತಿಯನ್ನು ನೋಡ್ತೇವೆ ಪ್ರಿಯರೇ ದಿವಸಗಳಲ್ಲಿ ಯಾರ್ಯಾರು ಹೊಸದಾಗಿ ಹುಟ್ಟಿದಂಥ ಅನುಭವದಲ್ಲಿ ಏಸ್ ಕ್ರಿಸ್ತನು ಕಂಡುಕೊಂಡ ನಂತರ ವಿಶ್ವಾಸಿಗಳಾಗಿರುವಾಗ ಪಾಪದ ಜೀವಿತಲಿ ಇದ್ದೀರೋ ಪಾಪದಲ್ಲಿ ಮೊಳಗೆ ಹೋಗಿದ್ದೀರೋ ಅನೇಕ ನೀವು ಮಾಡಿದಂಥ ಪಾಪನ ಪಾಪ ಮಾಡಿದ್ದೀನಿ ಎಂಬಂಥ ಅರಿವು ನಿಮ್ಗೆ ಉಂಟಾಗ್ತಾ ಇದೆಯೋ ಅನೇಕರಲ್ಲಿ ಅದರ ಅದರಲ್ಲಿ ತಿಳುವಳಿಕೆ ಇಲ್ಲದೆ ಪಾಪದಲ್ಲಿ ಹೋಗುವ ಸಾಧ್ಯತೆ ಉಂಟು ಅದು ದೇವರು ಪ್ರತಿ ಸಂಗತಿಗಳನ್ನು ನೋಡ್ತಿದ್ದಾನೆ ಪ್ರಿಯರಿ ನಮ್ಮ ದೇವರ ಉದ್ದೇಶ ನಾವು ಪಾಪ ಮಾಡದಂತೆ ಪಶುಧತ್ತೆಯ ಜೀವಿಸಬೇಕು ಎಂಬುದಾಗಿ ನೂರ ಮೂವತ್ತೊಂಬತ್ತನೇ ಕೀರ್ತನೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷಗಳಾಗ ದಾವಿದ್ರು ಪ್ರಾರ್ಥಿಸೋ ರೀತಿ ರೀ ದೇವ ನನ್ನ ಹೃದಯವನ್ನು ಪರೀಕ್ಷಿಸಿ ಪರಿಶೋಧಿಸಿ ಇಳಿದ ಕೋಪ ಈ ಕೇಳುವ ಕೇಳುವಂಥ ಸಂಗತಿ ನೋಡಬೇಕಾದ್ರೆ ನಾನು ಕೇಳಿದ ಮಾರ್ಗದಿದ್ದೆ ನೋಡಿ ಸನಾತನ ಮಾರ್ಗ ನಡೆಸಿ ಎಂಬುದಾಗಿ ಹೇಳ್ತಿದ್ದಾನೆ ಆದ್ದರಿಂದ ಈ ಸಮಯದಲ್ಲಿ ದೇವ್ರ ವಾಕ್ಯದ ಬೋಧನೆ ಯೋಹನ್ ಹೇಳುವಾಗ ಪಾಪ ಮಾಡಬೇಡ್ರಿ ಪಾಪ ಮಾಡಿದರೆ ಹಾಂ ಇದು ಅಕಸ್ಮಿತವಾಗಿ ಮಾಡುವ ಸಂಗತಿಗಳು ಬೇಕೆಂಬುದಾಗಿ ಅಲ್ಲ ಪಾಪ ಮಾಡಿದಾದರೆ ಮಾಡುವುದಾಗ ಮಾಡಿದ ಸ್ಥಿತಿ ಇರುವುದಾದರೆ ಇಮಿಡಿಯೇಟಾಗಿ ಆ ಸಮಯದಲ್ಲಿ ನಮ್ಮ ಆತ್ಮದಲ್ಲಿ ಉಂಟಾಗುವಂಥ ಒಂದು ವೇದನೆ ಹೋರಾಟ ಯೇಸುವೆ ಇಂದಿಂಥ ಪಾಪ ಮಾಡಿದ್ದೇನೆ ನನಗೆ ಕ್ಷಮಿಸು ನಿನ್ನ ರಕ್ತವನ್ನು ಶುದ್ಧೀಕರಿಸು ತಕ್ಷಣ ಭೇದ ತಗ್ಗಿಸಿಕೊಂಡು ದೇವರ ಮುಂದೆ ಯಥಾರ್ಥವಾಗಿ ತೆಗೆದುಕೊಂಡು ಪ್ರಾಸುವುದಾದರೆ ಯೇಸುವಿನ ರಕ್ತ ನಿಮ್ಮೆಲ್ಲರ ಪಾಪಗಳು ನಮ್ಮೆಲ್ಲರ ಪಾಪಗಳು ತೊಳೆದು ಶುದ್ಧಿ ಮಾಡ್ತದೆ ನಿಮ್ಮ ಕ್ರಿಸ್ತಿಯ ಜೀವಿತದ ಅನುಭವ ಏನು ನನ್ನ ಜೀವಿತ ನಾನು ಯೇಸು ಕ್ರಿಸ್ತನ್ನು ಕಂಡುಕೊಂಡಂಥ ಹೊಸ ಆ ದಿನಗಳಲ್ಲಿ ಹೊಸ ಆ ಅನುಭವದಲ್ಲಿ ಭಾಳ ರೀತಿಯಲ್ಲಿ ನಾನು ಕಷ್ಟಪಟ್ಟೆ ನಾನಾ ಹೋರಾಟದ ಜೀವಿಸ್ತಾ ಬಂದೆ ಆದರೆ ದೇವರ ವಾಕ್ಯದ ಬೋಧನೆಯನ್ನು ನೋಡುವಾಗ ನಾ ಕೇಳಿದಾಗ ಈ ವಾಕ್ಯ ಓದುವಾಗ ಹೆಚ್ಚಿನ ಪ್ರೋತ್ಸಾಹ ಬಲ ಧೈರ್ಯ ಮಾತ್ರವಲ್ಲ ಅಲ್ಲ ಯೇಸು ಮುಂದೆ ಬಂದು ನಾನು ಮಾಡಿದ ಪಾಪಗಳನ್ನು ಅರಿಕೆ ಮಾಡಿ ಕ್ಷಮೆ ಕೇಳಿ ಯೇಸು ಕ್ರಿಸ್ತದ ರಕ್ತವನ್ನು ನಾನು ಅದನ್ನು ನನ್ನ ಹೃದಯಕ್ಕೆ ಯೇಸ್ ಹೃದಯ ರಕ್ತದ ಮೂಲಕ ನಾವು ಶುದ್ಧೀಕರಿಸಲ್ಪಟ್ಟಾಗ ನನ್ನ ಜೀವಿತದಲ್ಲಿ ಶಾಂತಿ ಸಮಾಧಾನ ಸಂತೋಷ ಅದು ಉಕ್ಕಿ ಹರಿಯುವಂಥದ್ದಾಯಿತು ಇದು ಕರ್ತನ ಜೀವಿತದಲ್ಲಿ ಮಾಡಿದಂಥ ಒಂದು ಅನುಭವದಲ್ಲಿ ನಾನು ಹೇಳಬೇನೆ ಆದ್ದರಿಂದ ನಿಮ್ಮ ಜೀವಿತದಲ್ಲಿ ಈ ಸಮಯದಲ್ಲಿ ಈ ಗಳಿಗೆಯಲ್ಲಿ ಯಾವ ರೀತಿ ನಿನ್ನ ಆತ್ಮಿಕ ಸ್ಥಿತಿ ಉಂಟು ಕರ್ತನ ಮುಂದೆ ತಗ್ಗಿಸಿಕೊಂಡು ಕರ್ತನಿಗೆ ಸಂಪೂರ್ಣ ಆಪ್ಸ್ಕೊಂಡು ಕರ್ತನಿಗಾಗಿ ಜೀವಿಸ್ರಿ ಪ್ರಾರ್ಥನೆ ಮಾಡೋಣ ನಮ್ಮ ಪ್ರೀತಿಯುಳ್ಳ ತಂದೆ ಆ ದೇವರೇ ಈ ಕಾರ್ಯಕ್ರಮಗಳನ್ನು ಯಾರು ಕೇಳುತ್ತಿದ್ದಾರೆ ಯಾರಲ್ಲಿ ಒಂದು ಸೋತುವುದ ಜೀವಿತ ರೀತಿ ಬಿದುವುದ ಸಂಗತಿ ಪಾಪದ ಜೀವಿತ ಯಾರು ಜೀವಿಸಿದ್ದಾರೆ ಈ ವಾಕ್ಯ ಹೇಳುವಾಗ ಕರ್ತನೇ ಸಂಪೂರ್ಣವಾಗಿ ಬಿಡುಗಡೆ ಕರ್ತ ರಕ್ತವನ್ನು ಶುದ್ಧೀಕರಿಸಿ ನೀನು ಜೀವಿಸುವಂತೆ ಒಬ್ಬರು ನಡೆಸಬೇಕೆಂದು ಯೇಸು ಕ್ರಿಸ್ತನ ಹೆಸರನ್ನು ಬೇಡ್ತೇವೆ ತಂದೆಯೇ ಆಮೇಲೆ